ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ, ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು. ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು, ನೀನೇ ಮಧ್ಯಸ್ಥಿಕೆ ವಹಿಸಿದವನು ಮಾಡಿದ್ರು. ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ. ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು, ಒಂದು ಪಕ್ಷದ ಬೆಂಬಲ ಕೊಡೋದು, ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು, ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡಬಾರದು. ಅನೇಕ ಸುಳ್ಳುಗಳನ್ನು ಹೇಳಿದ್ರು ಇಲ್ಲಿ, ಅನೇಕ ಸುಳ್ಳುಗಳನ್ನು ಹೇಳಿದ್ರು. ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ. ನನ್ನ ಪ್ರಕಾರ ಅನ್ಸಾರಿ ಅವರನ್ನ ಸೋಲಿಸಿದ್ರಿ, ಸೋಲಿಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂತ ಮಾತುಗಳನ್ನ ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ. ಅದರಿಂದ ಅನ್ಸಾರಿ ಅವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು. ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು, ಮಾಡಿದ್ರು. ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ. ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು, ಒಂದು ಪಕ್ಷದ ಬೆಂಬಲ ಕೊಡೋದು, ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು, ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡಬಾರದು. ಅನೇಕ ಸುಳ್ಳುಗಳನ್ನು ಹೇಳಿದ್ರು. ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ. ನನ್ನ ಪ್ರಕಾರ ಅನ್ಸಾರಿ ಅವರನ್ನ ಸೋಲಿಸಿದ್ರಿ, ಸೋಲಿಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ. ಅದರಿಂದ ಅನ್ಸಾರಿ ಅವರಿಗೆ ಶಕ್ತಿ ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸಿ ಕಳಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರಿ ಅಮೃತ್ ನೋನಿ, ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಜೊತೆಗೆ ರಾಜ್ಯಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಓಟ್ ಕೂಡ ಕೊಟ್ಟರು. ಏನಪ್ಪ ಶಿವರಾಜ್ ತಂಗಡಿಗೆ ನೀನೇ ಮಧ್ಯಸ್ಥಿಕೆ ವಹಿಸಿದವನು, ಮಾಡಿದ್ರು. ಈಗ ಮತ್ತೆ ಬಿಜೆಪಿ ಕಡೆ ಹೋಗಿದ್ದಾರೆ. ಈ ರೀತಿಯಾಗಿ ಒಂದು ಪಕ್ಷದಿಂದ ಇನ್ನೊಂದು ಪಕ್ಷಕ್ಕೆ ನೆಗೆಯೋದು, ಒಂದು ಪಕ್ಷದ ಬೆಂಬಲ ಕೊಡೋದು, ಇನ್ನೊಂದು ಪಕ್ಷಕ್ಕೆ ಹೋಗಿ ಸಪೋರ್ಟ್ ಮಾಡೋದು, ಇಂಥವ್ರನ್ನ ಯಾವ ಕಾರಣಕ್ಕೂ ಕೂಡ ರಾಜಕಾರಣದಲ್ಲಿ ಬೆಳೆಸತಕ್ಕಂಥ ಕೆಲಸವನ್ನು ಮಾಡಬಾರದು. ಅನೇಕ ಸುಳ್ಳುಗಳನ್ನು ಹೇಳಿದ್ರು. ಯಾವ ಸುಳ್ಳನ್ನು ಕೂಡ ಈಡೇರಿಸಲ್ಲ. ನನ್ನ ಪ್ರಕಾರ ಅನ್ಸಾರಿ ಅವರನ್ನ ಸೋಲಿಸಿದ್ರಿ, ಸೋಲಿಸಿ ನೀವೇ ನಿಮಗೆ ಅನ್ಯಾಯ ಮಾಡ್ಕೊಂಡ್ರಿ ಅಂತಕ್ಕಂಥ ಮಾತುಗಳನ್ನು ಅನಿವಾರ್ಯವಾಗಿ ಹೇಳಬೇಕಾಗ್ತದೆ. ಮುಂದೆ ಅನ್ಸಾರಿ ಅವರಿಗೆ ಭವಿಷ್ಯ ಇದೆ. ಅದರಿಂದ ಅನ್ಸಾರಿ ಅವರಿಗೆ
ಕೊಡಬೇಕಾದ್ರೆ ನೀವೆಲ್ಲರೂ ಕೂಡ ನಮ್ಮ ಪಕ್ಷದ ಅಭ್ಯರ್ಥಿಗೆ ಆಶೀರ್ವಾದ ಮಾಡಿ ಗೆಲ್ಲಿಸ್ ಕಳಿಸತಕ್ಕಂತ ಕೆಲಸವನ್ನು ಮಾಡಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.